ಭಾರತಿ ಏನವ ಈ ಮನೆಯಲ್ಲಿ ಇಲ್ಲಿವರೆಗೂ ನಮ್ಮ ಕೈ ಮೀರಿ ನಮಗೆ ಗೊತ್ತಿಲ್ಲದೆ ಎಷ್ಟೋ ವಿಷಯಗಳು ನಡೆದ್ಬಿಟ್ಟು ಈಗ ಅದೆಲ್ಲದರಿಂದ ಹೊರಗೆ ಬಂದಿದ್ದೀವಿ. ಹಾಗಂತ ಎಲ್ಲದಕ್ಕೂ ದಿಢೀರಂತ ಹೊಂದ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಅದರಲ್ಲೂ ನಿಮ್ಮಿಬ್ರಿಗಂತೂ ತುಂಬಾ ಕಷ್ಟ ಆಗುತ್ತೆ. ಆದರೆ ನಾವು ಸಮಾಜಕ್ಕೆ ಹೆದರ್ಕೊಂಡು ಬದುಕೋದೆಲ್ಲ ಅರ್ಥ ಇಲ್ಲ ನಮ್ಮ ಬದುಕು. ಹಾಗಾಗಿ ಈ ಮನೆ ಹಿರಿಯನಾಗಿ ನಿಮ್ಗಳ ಸಂತೋಷದ ಬಗ್ಗೆ ಯೋಚನೆ ಮಾಡಬೇಕಾಗಿರೋದು ನನ್ನ ಧರ್ಮ. ಮೊದಲಿಗೆ ನಿಮ್ಮಿಬ್ರು ನಡುವಿನ ಹೊಂದಾಣಿಕೆ ಅದು ಈ ಮನೆ ವಾತಾವರಣದಲ್ಲಿ ಸಾಧ್ಯ ಇಲ್ಲ ಅಂತ ನನಗೆ ಅನಿಸ್ತದೆ. ಅದಕ್ಕೆ ನಿಮ್ಮಿಬ್ರನ್ನ ಒಂದಷ್ಟು ದಿನ ಎಲ್ಲರೂ ಹೊರಗಡೆ ಕಳ್ಸೋಣ ಅಂತ ನಾವೆಲ್ಲ ತೀರ್ಮಾನ ತಗೊಂಡಿದ್ವಿ. ಅದು ಮಾವ ಈಗ ಬೇಡ ಮಾವ. ಭಾರತಿ ಬೇಡ ಅನ್ನೋದಾಗಿದ್ರೆ ಈ ತೀರ್ಮಾನ ನಾವು ತಗೋತಾ ಇದ್ವಾ? ಆವತ್ತು ಪೂಜೆ ಆದಾಗದಿಂದ ನಾನು ನೋಡ್ತಾ ಇದ್ದೀನಿ ನಿನ್ನ ಮನಸ್ಸಲ್ಲಿ ಆಗ್ತಿರೋ ತಲ್ಲಣ ಗೊಂದಲ ನನಗೆ ಅರ್ಥ ಆಗುತ್ತೆ. ಆದರೆ ಎಷ್ಟು ದಿನ ಅಂತ ಹೀಗೆ ಇರೋಕ್ಕಾಗತ್ತಮ್ಮ? ಆದರೆ ಅತ್ತೆ ಈಗ ನಿನ್ನಲ್ಲಿರೋ ಭಯ ದೂರ ಆಗಲಿ ಅಂತಲೇ ನಾವು ಹೀಗೆ ಯೋಚನೆ ಮಾಡಿರೋದು. ನಿಮ್ಗಳ ಸಂತೋಷದ ಬಗ್ಗೆನೇ ನಾವು ಯಾವಾಗಲೂ ಯೋಚನೆ ಮಾಡ್ತಿರ್ತೀವಿ. ಈಗ ನೀನು ನಮಗೆ ಬೇಜಾರು ಮಾಡೋದು ಸರಿ ಅನ್ಸತ್ತಾ? ಅತ್ತೆ ಈ ರೀತಿ ಹೇಳಿ ನನಗೆ ಕಟ್ಟಾಕ್ಬೇಡಿ. ಈಗ ಇದ್ರ ಬಗ್ಗೆ ನನಗೆ ಯಾವ ಆಸಕ್ತಿನೂ ಇಲ್ಲ. ಭಾರತಿ ಈ ಮಾತನ್ನ ನಾವ್ ಹೇಳ್ಬೇಕು. ನೋಡು ನೀನ್ ಹೇಳ್ತಾ ಇದೀಯ. ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಬೇಡಮ್ಮ, ಸಂತೋಷವಾಗಿ ಹೋಗ್ಬ. ಹೌದು ಭಾರತಿ, ತುಂಬಾ ಆಸೆ ಪಟ್ಟು ನಿಮ್ಮನ್ನ ಕಳ್ಸ್ಕೊಡ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಆಗಲ್ಲ ಅಂತ ಹೇಳ್ಬೇಡಮ್ಮ. ಸರಿ ಮಾವ. ಮನೋಜ, ನೀವು ಹೋಗ್ಬೇಕಾಗಿರೋ ಜಾಗ, ಉಳ್ಕೋಬೇಕಾಗಿರೋ ಹೋಟ್ಲು ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಸಂತೋಷವಾಗಿ ಹೋಗಿ ಬನ್ನಿ. ಸರಿಪ್ಪ. ಯಾವಾಗ ಹೊರಡಬೇಕು? ನಾಳೆನೇ ಹೊರಡಿ. ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಅಪ್ಪ ತುಂಬ ತುಂಬ ಥ್ಯಾಂಕ್ಸ್. ನಾನು ಈಗಲೇ ಹೊರಡಕ್ಕೆಲ್ಲ ರೆಡಿ ಮಾಡ್ಕೋತೀನಿ. ಮನೋಜನ್ನ ಹನಿಮೂನ್ ಕಳಿಸ್ತಾ ಇದ್ದೀರಾ? ಅವ್ರು ಮಾತ್ರ ನಿಮ್ ಕಣ್ಣು ಕಾಣಿಸೋದ? ನಾನು ನನ್ನ ಗಂಡ ನಿಮ್ಮ ಕಣ್ಣು ಕಾಣಿಸಲ್ವಾ? ಇರ್ಲಿ, ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತು.
ಯಾ ಹೇಳಿ ಮಿಸ್ಟರ್ ಪ್ರದೀಪ್. ಎಲ್ರಿ ನಮ್ ಫೈಲೇ ಕಳ್ಸಿಕೊಡ್ಲಿಲ್ಲ, ತುಂಬಾ ಬಿಸಿ ಆಗ್ಬಿಟ್ಟಿದೀರ ಅನ್ಸುತ್ತೆ. ಹಾ, ಮದ್ವೆ ತಯಾರಿ ನಡೀತಿದೆ, ಅದ್ರಲ್ಲಿ ಬಿಸಿ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಹಾ ಇಲ್ಲ, ನಾಳೆನೇ ನಿಮ್ಮ ಫೈಲ್ನ ನಿಮಗೆ ಕಳಿಸ್ಕೊಡ್ತೀನಿ. ಓಕೆ ಬಾಯ್. ಇವತ್ತ್ಯಾಕೋ ಭವಾನಿ ನೋಡ್ಬೇಕು, ಅವಳ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಅನ್ನಿಸ್ತಿದ್ಯಲ್ಲ. ಅವಳ ಮನೆಗೆ ಹೋಗ್ಬಿಟ್ರೆ ಹೇಗಿರುತ್ತೆ? ವಿಷಯ ಮಾತಾಡ್ಬೇಕಿತ್ತು. ರೇಣುಕಾ, ಇವಾಗ ನಂಗೆ ಟೈಮ್ ಇಲ್ಲ, ಅರ್ಜೆಂಟ್ ಆಗಿ ಆಚೆ ಹೋಗ್ಬೇಕು, ಆಮೇಲೆ ಮಾತಾಡೋಣ. ನಿಮ್ಗೆ ಯಾವಾಗ ಟೈಮ್ ಇರತ್ರಿ? ಯಾವಾಗ ನೋಡಿದ್ರು ಕೆಲಸ ಕೆಲಸ. ನನ್ನ ಬಗ್ಗೆ ಒಂದ್ ಚೂರಾದ್ರೂ ಚಿಂತೆ ಇದೆಯಾ ನಿಮ್ಗೆ? ಈಗ ಅಂತದ್ದು ಏನಾಯ್ತಮ್ಮ? ಮಾವನವರು ಮನೋಜ ಬರ್ತೀನ ಟ್ರಿಪ್ ಕಳಿಸ್ತಿದ್ದಾರೆ. ಹೌದಾ? ಒಳ್ಳೆ ಕೆಲಸನೇ ಮಾಡ್ತಿದ್ದಾರೆ ಕಣೆ. ಅದಕ್ಕೂ ನಾನ್ ನಿನ್ನ ಬಗ್ಗೆ ಗಮನ ಕೊಡ್ತಿರೋದಕ್ಕೂ ಏನ್ ಸಂಬಂಧ? ರೀ, ನಾವು ಒಂದೆರಡು ದಿನ ಎಲ್ಲಾದ್ರೂ ಹೊರಗಡೆ ಹೋಗಿ ಬರೋಣವಾ? ಅದಕ್ಕೆಲ್ಲ ನಂಗೆ ಟೈಮ್ ಇಲ್ಲ, ಮುಂದೆ ನೋಡೋಣ. ಇಷ್ಟು ದಿನ ನಾವಿಬ್ರು ಗಂಡ ಹೆಂಡತಿ ಅನ್ನೋ ವಿಷಯ ಭಾರತಿಗೆ ಗೊತ್ತಾಗಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಸುಮ್ಮನೆ ಇದ್ವಿ. ಇವಾಗ ಎಲ್ರಿಗೂ ಗೊತ್ತಾಯ್ತಲ್ಲ, ಇನ್ನೂ ಯಾಕೆ ಹೆದರ್ಕೋಬೇಕು? ರೇಣುಕಾ, ಹೆದರಿಕೆ ಅಂತ ಹೇಳ್ತಿಲ್ಲ ಕಣೆ, ಆದ್ರೆ ಈಗ ಅವ್ರ ಜೊತೆ ನಾವು ಹೋಗೋದು ಚೆನ್ನಾಗಿರಲ್ಲ ಅಷ್ಟೇ. ಏ ರೇಣುಕಾ, ಅವರಿಬ್ರು ಹೋಗಿ ಬರ್ಲಿ ಕಣೆ, ಆಮೇಲೆ ನಾವು ನಿಧಾನಕ್ಕೆ ಹೋಗೋಣ. ಅದಲ್ದೆ ನಾವೇನು ಹೊಸದಾಗಿ ಮದುವೆ ಆಗಿದ್ದೀವ ಹೇಳು. ನಾನು ಮದುವೆ ಆದಾಗ್ಲಿಂದ ನೋಡ್ತಾನೆ ಇದ್ದೀನಿ. ನಾನು ಏನೇ ಕೇಳಿದ್ರು ಅದಕ್ಕೊಂದು ಕಾರಣ ಕೊಟ್ಟು ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತೀರ, ಒಂದು ಚೂರು ಧೈರ್ಯ ಇಲ್ಲ. ನನ್ನ ಕರ್ಮ ಇವಳು ಯಾವ ಸೂಕ್ಷ್ಮಗಳು ಅರ್ಥನೇ ಆಗಲ್ವಲ್ಲ. ಇಷ್ಟೊಂದು ಖುಷಿಯಾಗಿದೆಯಾ ಅಣ್ಣ? ಅಪ್ಪ ನನ್ನ ಭಾರತಿನ ಹನಿಮೂನ್ ಕಳಿಸ್ತಾ ಇದ್ದಾರೆ. ವಿಷಯ ಗೊತ್ತಾಯ್ತು, ತುಂಬಾ ಸಂತೋಷ ಆಯ್ತು ಕಣ. ಥ್ಯಾಂಕ್ಸ್ ಅಣ್ಣ. ಹೌದು, ನಿನ್ ಜೊತೆ ಬರಕ್ಕೆ ಭಾರತಿ ಒಪ್ಕೊಂಡ್ಲ? ಮೊದ್ಲು ಒಪ್ಕೊಂಡ್ಲಿಲ್ಲ, ಆಮೇಲೆ ಅಪ್ಪ ಅಮ್ಮ ಅಜ್ಜಿ ಎಲ್ಲ ಸೇರಿ ಒಪ್ಸಿದ್ರು. ಗುಡ್. ನೋಡು, ಭಾರತಿ ಮನಸ್ಸನ್ನ ಗೆಲ್ಲಕ್ಕೆ ಇದು ನಿನ್ಗೆ ಒಳ್ಳೆ ಚಾನ್ಸು. ಅಲ್ಲಿ ಅವಳನ್ನ ತುಂಬ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊ. ಪಾಪ, ಇಷ್ಟು ದಿನ ನನ್ನ ನಿರ್ಲಕ್ಷಿತನ, ಅದರಿಂದ ಅದು ಅವಮಾನ ಎಲ್ಲದನ್ನೂ ಸಹಿಸ್ಕೊಂಡಿದ್ದಾಳೆ. ಇನ್ಮೇಲಾದರೂ ಅವಳು ಸಂತೋಷವಾಗಿರಲಿ. ಖಂಡಿತ ಅಣ್ಣ, ನಾನು ಅವಳನ್ನ ಕೊನೆ ತನಕ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಅವಳಿಗೋಸ್ಕರ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ. ಏಯ್ ಮನೋಜ, ಸಂತೋಷವಾಗಿ ಹೊಸ ಜೀವನ ಶುರು ಮಾಡೋ ಟೈಮಲ್ಲಿ ಇಂಥ ಮಾತೆಲ್ಲ ಯಾಕೋ ಆಡ್ತೀಯ? ನೀನು ಭಾರತಿ ತುಂಬ ಚೆನ್ನಾಗಿರ್ತೀರ, ಯೋಚನೆ ಮಾಡಬೇಡ. ಎನಿವೇಸ್ ಮನೋಜ, ಗುಡ್ ಲಕ್. ಯಾವಾಗಲೂ ಹೀಗೆ ನಗ್ನಾಗ್ತಾ ಇರು. ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ತಕ್ಷಣ ನನಗೆ ಫೋನ್ ಮಾಡು, ಸರಿನಾ?
ನನ್ನನ್ನು ಹನಿಮೂನ್ ಕರ್ಕೊಂಡು ಹೋಗ್ರಿ ಅಂದ್ರೆ ಇಲ್ಲದೆ ಇರೋ ಕತೆ ಹೇಳಿ ಇಲ್ಲ ಅವನಿಗೆ ಅಡ್ವೈಸ್ ಮಾಡ್ತಾ ಇದ್ದೀರಾ? ಮಾಡ್ತೀವಿ. ಹೊರಡೋ ವ್ಯವಸ್ಥೆ ಎಲ್ಲ ಆಯ್ತಾ? ಹಾಂ ಅಪ್ಪ ಮಾಡಿದ್ದಾರೆ. ನಾನು ನಿಮ್ಮ ಜೊತೆ ಮಾತಾಡಬೇಕು, ಬನ್ನಿ. ಮಾತಾಡ್ತಾ ಇದ್ದೀನಲ್ಲ, ಬರ್ತೀನಿ. ನಾನು ಮಾತಾಡೋಕ್ಕೆ ಕರೆದಿದ್ದು, ಬನ್ನಿ. ಮನೋಜ, ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ ಕಣ. ಸರಿ. ನೋಡಿ ಅಜ್ಜಿ, ಅತ್ತೆ ಮಾವ ಮನೋಜ ಭಾರತಿನ ಹನಿಮೂನ್ ಕಳಿಸ್ತಾ ಇದ್ದಾರೆ. ಅದೇ ತರ ನಾವು ಹೋಗೋಣ ಅಂದ್ರೆ ಇವ್ರು ಆಗಲ್ಲ ಅಂತಿದ್ದಾರೆ. ನೀವೇ ಸ್ವಲ್ಪ ಹೇಳಿ ಅಜ್ಜಿ. ಅದೇನೇ ಅದು ಹನಿಮೂನ್ ಅಂದ್ರೆ? ಅದು ಅದೇ ಅಜ್ಜಿ, ಮದ್ವೆ ಆದ ಹೊಸ್ತರಲ್ಲಿ ಗಂಡ ಹೆಂಡತಿ ಹೊರಗೆ ಸುತ್ತಾಡಕ್ಕೆ ಅಂತ ಹೋಗ್ತಾರಲ್ಲ ಅದು. ಓ, ಗೊತ್ತಾಯ್ತು ಬಿಡು. ನಾನು ಮದ್ವೆ ಆದ ಹೊಸ್ತರಲ್ಲಿ ಹೋಗಿದ್ದೆ. ನೀವು ಹೋಗಿದ್ರ? ಇಲ್ಲಿಗೆ ಹೋಗಿದ್ರಿ? ನಾವು ತಿರುಪತಿ, ಸುಬ್ರಹ್ಮಣ್ಯ, ಹೊರನಾಡು, ಇನ್ನೂ ನಾಲ್ಕೈದು ಊರಿಗೆ ಹೋಗಿದ್ವಿ. ನಾನು ನನ್ನ ಗಂಡ ಉರುಳು ಸೇವೆ ಮಾಡಿ ಹರಕೆ ತೀರ್ಸಿ ಬಂದ್ವಿ. ಬರ್ತಾ ಬೇಡ್ರ ಕಣ್ಣಪ್ಪ ಸಿನಿಮಾನೂ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಅಯ್ಯೋ ಅಜ್ಜಿ, ಅಲ್ಲಿಗೆಲ್ಲ ಹೋಗ್ತಾ ಇದ್ದಿದ್ದು ನಿಮ್ಮ ಕಾಲದಲ್ಲಿ. ಈಗೇನಿದ್ರು ಊಟಿ, ಕೊಡಕೆನಾಲ್, ಗೋವಾ, ಶಿಮ್ಲಾ ಇಂಥ ಕಡೆ. ಓ, ಹಾಗಾದ್ರೆ ಇವಾಗ ಅಲ್ಲೆಲ್ಲ ದೇವಸ್ಥಾನಗಳನ್ನ ಕಟ್ಟಿದ್ದಾರ? ಗೊತ್ತಿದ್ರೆ ನಾವು ಹೋಗಿ ಬರ್ತಿದ್ವಿ. ಓ ಅಜ್ಜಿ, ಈಗ ಅದನ್ನೆಲ್ಲ ಬಿಡಿ. ನನ್ನ ಇವ್ರು ಹೊರಗಡೆ ಕರ್ಕೊಂಡು ಹೋಗಲ್ಲ ಅಂತಿದ್ದಾರೆ, ಕರ್ಕೊಂಡು ಹೋಗು ಅಂತ ನೀವೇ ಹೇಳಿ. ಲೋ ಬರ್ತಾ, ಅವಳು ದೇವ್ ದರ್ಶನ ಮಾಡ್ಬೇಕಂತೆ. ಕರ್ಕೊಂಡು ಹೋಗಪ್ಪ. ಅಜ್ಜಿ, ನನಗೀಗ ಅದಕ್ಕೆಲ್ಲ ಟೈಮ್ ಇಲ್ಲ. ರಜಾ ಹಾಕಕ್ಕಾಗಲ್ಲ, ಎಲೆಕ್ಷನ್ಸ್ ಟೈಮು. ಇವಳು ಹೇಳಿದ್ರೆ ಇವಳು ಅರ್ಥ ಮಾಡ್ಕೋತಾ ಇಲ್ಲ. ಅಲ್ವೋ ಬರ್ತಾ, ಮನೋಜ ಭಾರತಿ ಥರ ನೀವು ಈ ಮನೆಗೆ ಮಗ ಸೊಸೆನೇ. ಅದರಲ್ಲೂ ಹಿರಿ ಮಗ ಹಿರಿ ಸೊಸೆ ಅಂಥದ್ರಲ್ಲಿ ಅವ್ರು ಹೋಗ್ತಾ ಇರೋವಾಗ ನೀನು ಹೋಗೋದಕ್ಕೇನು? ನೀನು ನಾಲ್ಕು ದಿನ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಊರೇನು ಮುಳುಗೋಗಲ್ಲ. ಹೋಗು. ಯಾರು ಏನ್ ಹೇಳಿದ್ರು ಅಷ್ಟೇ, ನನಗಿವಾಗ ಹೋಗಕ್ಕಾಗಲ್ಲ. ಕ್ಷಮಿಸಿ. ನೋಡಿ ಅಜ್ಜಿ, ಎಷ್ಟೊಂದು ಹಠ ಮಾಡ್ತಿದ್ದಾರೆ ಅಂತ. ಹೆಂಡತಿ ಅನ್ನೋ ಪ್ರೀತಿನೇ ಇಲ್ಲ ಇವ್ರಿಗೆ. ಅದಕ್ಕೆ ಕೇಳ್ತೀಯ? ಒಂದು ಕೆಲಸ ಮಾಡು. ಏನು? ಆ ನಿನಗೂ ದೇವ್ರ ದರ್ಶನ ಮಾಡಬೇಕು ಅಂತ ಅಷ್ಟೊಂದು ಆಸೆ ಇದ್ರೆ ಹೇಗೂ ಮನೋಜ ಭಾರತಿ ಹೋಗ್ತಿದ್ದಾರಲ್ಲ, ಅವ್ರ ಜೊತೆಲಿ ಹೋಗ್ಬಿಟ್ಟು ಬಾ. ಆ ದೇವ್ರು ನಿನ್ನ ಬೇಡ ಅಂತಾನ? ಅಜ್ಜಿ, ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದೀನಲ್ಲ, ಇಷ್ಟು ಯಾಕೆ ಹೋಗ್ತಾ ಇದ್ಯಾ? ಏ ಬಾರೆ ಇಲ್ಲಿ. ಅಲ್ಲ, ಇವಳಿಗೆ ನಾನು ಏನು ಹೇಳ್ಬಾರ್ದು ಹೇಳ್ದೆ ಅಂತ? ಅಲ್ಲ, ಈ ವರದಕ್ಷಿಣೆ ತರನೇ ವಧುದಕ್ಷಿಣೆ ಅಂತ ಏನಾದ್ರೂ ಇದ್ದಿದ್ರೆ ಮೂರ್ ಹೆಣ್ಣು ಮಕ್ಕಳಿಂದ ತಲಾ 10-10 ಲಕ್ಷ ಅಂದ್ರು 30 ಲಕ್ಷ ಬರ್ತಾ ಇತ್ತು. ಅದೃಷ್ಟ ನನಗಿಲ್ವೇ, ನಮ್ಮ ಸಿಸ್ಟಮೇ ಸರಿ ಇಲ್ಲ. ಹೋಗಿ, ಇನ್ನೊಬ್ಬಳು ಮಗಳು ಬಾಕಿದಾಳಲ್ಲ, ಅವಳಾದ್ರೂ ನನ್ನ ಪಾಲಿಗೆ ಅದೃಷ್ಟ ಲಕ್ಷ್ಮಿ ಆಗ್ತಾಳ ಏನು? ಯಾವ್ದಿತ್ತು ಏನು? ಸಂಪ್ರದಾಯದ ಬಗ್ಗೆ ಮಾತಾಡ್ತಿದ್ದೀರಾ? ಸಂಪ್ರದಾಯ ಸರಿಯಾಗೇ ಇದೆ, ನೀವೇ ಸರಿ ಇಲ್ಲ. ಏನೇ ನಿನ್ನ ಮಾತಿನ ಅರ್ಥ? ಇನ್ನೇನ್ರಿ ಮತ್ತೆ, ನಮ್ಮ ಭಾರತಿ ಮದ್ವೆ ಆದಾಗ ವರದಕ್ಷಿಣೆ ಕೇಳಲಿಲ್ಲ, ಖರ್ಚು ಅವರೇ ಹಾಕೊಂಡು ಮದ್ವೆ ಮಾಡ್ಕೊಂಡು.
ಈಗ ಭವಾನಿಗೆ ಮದುವೆ ಗೊತ್ತಾಗಿದೆ. ಆ ಹುಡುಗನು ವರದಕ್ಷಿಣೆ ಬೇಡವೇ ಬೇಡ ಅಂತ ಹೇಳ್ತಿದ್ದಾನೆ. ಹೆಣ್ಣೆತ್ತವ್ರಿಗೆ ಇದಕ್ಕಿಂತ ಇನ್ನೇನ್ ಭಾಗ್ಯ ಬೇಕು? ಮೊನ್ನೆ ನೋಡಿದ್ರೆ ವಧು ದಕ್ಷಿಣೆ ಸಿಗ್ಲಿಲ್ಲ ಅಂತ ಕೊರಗ್ತಾ ಇದ್ದೀರಾ. ದುರಾಸೆಗೆ ಒಂದು ಮಿತಿ ಬೇಡವೇನ್ರಿ? ನಿಮ್ಮನ್ನ ನಮ್ಮಪ್ಪ ವಧು ದಕ್ಷಿಣೆ ಕೇಳಿದ್ರೆ ಏನ್ ಮಾಡ್ತಿದ್ರಿ? ಎತ್ತರದಿಂದ ರಾತ್ರೋರಾತ್ರಿ ಗಂಟು ಮುಟ್ಟೆ ಕಟ್ತಿದ್ದೆ. ಲೇ ಜಯಮಣಿ, ಇನ್ನು ಏಳೇಳು ಜನ್ಮದ ಪುಣ್ಯದಿಂದ ನನ್ನಂತ ಗಂಡ ಸಿಕ್ಕಿದ್ದಾನೆ. ವಧುದಕ್ಷಿಣೆ ಬೇಕಂತೆ, ವಧುದಕ್ಷಿಣೆ. ಲೇ ಜಯಮಣಿ, ಆ ಗಜೇಂದ್ರನ ಕಡೆಯವರು ರಾಜೇಶನು ಬಂದಿದ್ರೆ ರಾಮಪ್ಪ ಊರಲ್ಲೇ ಇಲ್ಲ ಅಂತ ಹೇಳಿ ಕಳಿಸ್ಬಿಡು. ನಾನು ಒಳಗಡೆ ಬಚ್ಚಿಟ್ಕೊಂಡಿರ್ತೀನಿ. ಜಯಮಣಿ, ಸತ್ಯ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳಬೇಕು. ಅವ್ರ ಮುಂದೆ ಹೋಗಿ ಕಿಸಿಯೋದಲ್ಲ, ನಮ್ಮದು ಮೊದಲೇ ತಾಲೂಕು ಆಫೀಸ್ ಗೊತ್ತಲ್ಲ. ಹೋಗಿ ಹೋಗ್ರಿ. ರವಿ ನಮಸ್ತೆ. ಅತ್ತೆ ನಮಸ್ತೆ. ಪಾಪ ಪಾಪ ರವಿ ಕೂತ್ಕೋ. ಹೇಗಿದ್ಯಾ? ಚೆನ್ನಾಗಿನತ್ತೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬಂದಿರೋದು ಅಳಿಯ ದೇವರು, ಬದುಕೋಗ್ಬಿಟ್ಟೆ. ನಿಮ್ಮ ತಾಯಿಯವ್ರು ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರತ್ತೆ. ಓ ಅಯ್ಯಂದ್ರು, ನಮಸ್ಕಾರ. ನಮಸ್ತೆ ಮಾವ. ಚೆನ್ನಾಗಿದ್ದೀರಾ? ಹ್ಞೂ ಮಾವ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಅಯ್ಯೋ ಅಣಿಮಯ್ಯ, ಸಾಲು ಸಾಲು, ಮೂರು ಹೆಣ್ಮಕ್ಳಿಗೆ ಮದುವೆ ಮಾಡೋಪ್ಪ ಅಪ್ಪ, ಹೆಂಗ್ ಚೆನ್ನಾಗಿರಕ್ ಸಾಧ್ಯನಪ್ಪ? ನೋಡಪ್ಪ ಹೆಂಗಿದ್ದೀನಿ. ಸುಮ್ಮನೆ ಇರಿ ರವಿ, ನೀ ಕೂತ್ಕೋಪ್ಪ, ನಾ ಕಾಫಿ ತರ್ತೀನಿ. ಕಾಫಿ ಚೆನ್ನಾಗಿದೆ. ಅತ್ತೆ ಕಾಫಿ ಏನು ಬೇಡ. ನಾನು ಭವಾನಿ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಿಮ್ಮ ಪರ್ಮಿಷನ್ ತಗೊಂಡು ಹೊರಗಡೆ ಕರ್ಕೊಂಡೋಗೋಣ ಅಂತ ಬಂದೆ. ಹೊರಗಡೆ ಕರ್ಕೊಂಡು ಹೋಗ್ತೀರಾ? ಏನ್ ವಿಷಯ ಅಪ್ಪ? ಹೀಗೆ ಸುಮ್ಮನೆ ಕ್ಯಾಶುವಲ್ ಆಗಿ ಸ್ವಲ್ಪ ಮಾತಾಡಬೇಕಿತ್ತು. ಅದು ಜಯ, ಮದುವೆಯಾಗೋ ಅಳಿಮಯ್ಯಂಗೆ ನಮ್ಮ ಮಗಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗ್ಬೇಕು, ಕಾಸ್ಟ್ಲಿ ಕಾಸ್ಟ್ಲಿ ಗಿಫ್ಟ್ ಕೊಡಿಸ್ಬೇಕು, ದೊಡ್ಡ ಹೋಟೆಲ್ ಕೂತ್ಕೊಂಡು ಮಾತಾಡ್ತಾ ಮಾತಾಡ್ತಾ ಹೊಟ್ಟೆ ತುಂಬ ತಿನ್ನಿಸ್ಬೇಕು, ಊರೆಲ್ಲ ಸುತ್ತಾಡಿಸ್ಬೇಕು ಕಾರಲ್ಲಿ ತಣಸಲ್ವೇನೆ. ಅಳಿಮಯ್ಯನ ಜೊತೆ ಕಳಿಸೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತೀಯ? ಹೋಗ್ಲಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನೇನು ಫೋರ್ಸ್ ಮಾಡಲ್ಲ. ನಾನೇನು ಹೊರಡ್ತೀನಿ. ಇಲ್ಲಪ್ಪ ಹಾಗಲ್ಲ, ಭವಾನೇನ್ ಕರಿತೀನಿ, ನೀ ಕೂತ್ಕೋ ರವಿ. ಭವಾನಿ ಬಾಯಿಲಿ. ಮಗಳೇ ಮುತ್ತು, ನಿನ್ನ ಇವರು ಶಾಪಿಂಗ್ ಕರ್ಕೊಂಡು ಹೋಗ್ಬೇಕಂತೆ, ಹೋಗ್ ಮಗಳೇ. ಭವಾನಿ, ರವಿ ನಿನ್ ಜೊತೆ ಮಾತಾಡ್ಬೇಕಂತೆ, ನೀ ಹೋಗಿ ರೆಡಿ ಆಗ್ತೀಯ? ನಮ್ ಸಂಜನಾ ಯಾವಾಗ್ಲೂ ಹೀಗೆ, ಯಾರ್ದೋ ಮೇಲಿನ ಕೋಪ ಇನ್ಯಾರ್ದೋ ಮೇಲೆ ತೀರಿಸ್ಬಿಡ್ತಾಳೆ. ಚಿಕ್ಕೋಳು ಗೊತ್ತಾಗಲ್ಲ, ಬೇಜ ಮಾಡ್ಕೋಬಿಡಪ್ಪ. ಕೆಲಸಲ ಕೆಟ್ಕೊಂಡೋಗ್ತಾರ ಇರ್ತಾಳೆ, ಹೆದರ್ಬೇಡಿ. ಪರವಾಗಿಲ್ಲ ಬಿಡಿಯತ್ತೆ. ಭವಾನಿ ಹೊರಡೋಣ. ಎಲ್ಲಿ ಕಳಿಸ್ತಿದ್ಯಾ? ರವಿ ಭವಾನಿ ಜೊತೆ ಏನೋ ಮಾತಾಡ್ಬೇಕಂತೆ, ಅದಕ್ಕೆ ಕಳಿಸ್ಬಿಡ್ತೀಯ? ಯಾಕೆ ಸಂಜನ ಹೀಗ್ ಮಾತಾಡ್ತಾ ಇದೀಯ? ಮತ್ತೆ ಎಲ್ಲದಕ್ಕೂ ನನ್ನನ್ನು ಪ್ರಶ್ನೆ ಮಾಡ್ತೀಯ? ಎಲ್ಲಿ ಹೋಗಿದ್ದೆ, ಏನ್ ಮಾಡ್ತಿದ್ದೆ, ಯಾಕೆ ಇಷ್ಟೊತ್ತಾಯ್ತು ಅಂತ? ಈಗ ಇವಳನ್ನ ಹೇಗ್ ಕಳಿಸ್ತೀಯ? ಮಗಳೇ
ಅವರಿಬ್ರು ಮದುವೆ ಆಗೋರಮ್ಮ. ಸಿಕ್ಕಾಪಟ್ಟೆ ಮಾತಾಡ್ಕೊಳ್ಳೋದಿರುತ್ತೆ ಕಾಸ, ಅದ್ರನ್ನ ನಿನಗೇನು ಕಷ್ಟ? ಓ, ಮದುವೆ ಆದ್ಮೇಲೆ ಮಾತಾಡೋದಕ್ಕಾಗೋದಿಲ್ವಾ? ಈಗಲೇ ಎಲ್ಲ ಮಾತಾಡ್ಬೇಕಾ? ಈ ಮನೇಲಿ ಯಾವಾಗ್ಲೂ ಹೀಗೆ ಇವಳನ್ನ ಭಾರತಿನ ಒಂಥರ ನೋಡ್ತೀರಾ, ನನ್ನನ್ನೇ ಒಂಥರ ನೋಡ್ತೀರಾ? ಸಂಜನಾ, ಯಾವ್ದನ್ನ ಯಾವ್ದಕ್ಕೂ ಹೋಲಿಸ್ಕೊಂಡು ಮಾತಾಡ್ತಾ ಇದೆಯಲ್ಲ, ಇವಾಗ ನಿನಗೆ ಯಾರೇನಂದ್ರು ಇಷ್ಟು ದಿನ ಅನ್ನಿಸ್ಕೊಂಡಿದ್ ಸಾಲ್ದ? ಏನ್ ಮಾಡ್ಲಿ, ಎಲ್ಲ ನನ್ನ ಹಣೆ ಬರಹ. ಇಲ್ಲಿ ಯಾರಿಗೂ ನನ್ನ ಬಗ್ಗೆ ಕನ್ಸನ್ನೇ ಇಲ್ಲ. ಪಕ್ಷಪಾತ ಮಾಡ್ತೀರಾ?